ನಮಸ್ಕಾರ ವೀಕ್ಷಕರೇ, ಪ್ರತಿಭಾ ದರ್ಪಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನ್ಯಾ ಪ್ರಭು. ಗಾನಸಿರಿಕನ ಕೇಂದ್ರ ಪುತ್ತೂರಿನಿಂದ ಹಲವಾರು ವರ್ಷಗಳಿಂದ ಪ್ರತಿಭಾ ಅನಾವರಣಕ್ಕೆ ಸಂಬಂಧಿಸಿದಂತೆ ಅನೇಕ ಕಾರ್ಯಕ್ರಮಗಳು ನಡೀತಾ ಬಂದಿವೆ. ಆದರೆ ಇದೀಗ ಬೆಳೆಯುವ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸುವ ಸಲುವಾಗಿ ಪ್ರತಿಭಾ ದರ್ಪಣ ಅನ್ನುವಂತಹ ವಿಶೇಷ ಕಾರ್ಯಕ್ರಮದೊಂದಿಗೆ ನಾವು ನಿಮ್ಮೊಂದಿಗಿದ್ದೇವೆ. ಇವತ್ತು ನಮ್ಮ ಜೊತೆಗಿರುವಂತಹ ವಿಶೇಷ ಪ್ರತಿಭೆ ಸುರತ್ಕಲಿನ ಕುಳಾಯಿಯ ಶ್ರೀ ಶ್ರೀಧರ ಹೆಗ್ಡೆ ಹಾಗೂ ಶ್ರೀಮತಿ ಗೀತಾ ಹೆಗ್ಡೆ ದಂಪತಿಯ ಪುತ್ರಿ ಭೂಮಿಕಾ ಹೆಗ್ಡೆಯವರು. ಸಂಗೀತದ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಾಧನೆಯನ್ನ ಮಾಡಲು ಬಯಸುತ್ತಿರುವ ಇವರು ನಮ್ಮ ಇಂದಿನ ಕಾರ್ಯಕ್ರಮದ ವಿಶೇಷ ಅತಿಥಿ. ಭೂಮಿಕಾರವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ನಂಗೆ ಕೂಡ ಇಲ್ಲಿ ಬಂದು ತುಂಬಾ ಖುಷಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಭೂಮಿಕಾ. ನಮಗೂ ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನ ಇವತ್ತು ಕರೆಸ್ಕೊಂಡಿದ್ದೆ ಇಲ್ಲಿಗೆ. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ. ಏನ್ ಕಲಿತಿದ್ದೀರಾ ಭೂಮಿಕಾ ಈಗ? ನೈನ್ತ್ ಸ್ಟ್ಯಾಂಡರ್ಡ್. ಏನ್ ಓದ್ತಾ ಇದ್ದೀರಾ? ಚಿನ್ಮಯ ಹೈ ಸ್ಕೂಲ್ ಕದ್ರಿ. ಓಕೆ, ಮಂಗಳೂರಲ್ಲಿ. ಓಕೆ, ಸೋ ನೈಸ್. ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ನೀವು? ನಾನು, ಅಪ್ಪ ಅಮ್ಮ ಮೂರು ಜನ. ಓಕೆ, ನೀವು ಒಬ್ಬರೇ ಮಗಳ? ಓಕೆ, ಸೋ ನೈಸ್. ಸೊ ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ ಅಂತ ಕೇಳ್ಪಟ್ಟಿದ್ದೇವೆ ನಾವು. ಒಂದು ಭಕ್ತಿ ಗೀತೆ ಮೂಲಕ ಈ ಕಾರ್ಯಕ್ರಮವನ್ನ ಶುರು ಮಾಡೋಣ. ಯಾವ್ದನ್ನ ಹೇಳ್ತೀರಾ? ಪಾಲಿಸು ಗಣಪತಿ ಮಾಂ ಬಾಯಿ. ಓಕೆ, ಅದ್ಭುತವಾದಂತ ಹೇಳಿ. ಪಾಲಿಸು ಗಣಪತಿ ಮಾಂ ಬಾಯಿ, ಪಾಲಿಸು ಗಣಪತಿ ಮಾಂ ಭಕ್ತಿಯಿಂದ ತುಂಬಾ ಚೆನ್ನಾಗಿ ಹಾಡಿದ್ರಿ ಭೂಮಿಕಾ ಅವರೇ. ಸೊ ನಿಮ್ ಜೊತೆ ಸುಮಾರು ಹೊತ್ತು ನಾವು ಮಾತಾಡ್ಲಿಕ್ಕಿದ್ದೇವೆ. ಸೊ ನಿಮ್ಗೋಸ್ಕರ ಒಂದು ವಿಶೇಷವಾದಂತಹ ಮಗ್ಗಲ್ಲಿ ಕಾಫಿ ಇಟ್ಟಿದ್ದೇವೆ ಇಲ್ಲಿ. ಸೊ ಕಾಫಿ ಕುಡಿತಾ ನಿಮ್ ಜೊತೆ ಮಾತಾಡ್ತೇವೆ ನಾವು, ಆದ್ರೆ ಅದೇ ರೀತಿ ನಿಮ್ಮ ಹಾಡನ್ನು ಕೂಡ ನಾವು ಕೇಳಲಿಕ್ಕಿದ್ದೇವೆ. ಓಕೆನಾ? ಭೂಮಿಕಾ ಅವರೇ, ಸಂಗೀತದಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನ ಬೆಳೆಸಿಕೊಂಡವರು ತಾವು. ಸಂಗೀತದಲ್ಲಿ ಹೇಗೆ ಆಸಕ್ತಿ ಬಂತು? ಹೇಗೆ ನೀವು ಅಭ್ಯಾಸವನ್ನ ಸ್ಟಾರ್ಟ್ ಮಾಡಿದ್ರಿ? ಮೊದ್ಲು ನನ್ನ ಚಿಕ್ಕ ಮಂದಿರೆಲ್ಲ ಹಾಡ್ತಾ ಇದ್ರು. ಸೊ ಆಗ ಕೇಳಿ ಕೇಳಿ ಚಿಕ್ಕದ್ರಿಂದಲೇ ಒಂದು ಸಂಗೀತದ ವಾತಾವರಣದಿಂದ ಸಂಗೀತದಲ್ಲಿ ಇಂಟ್ರೆಸ್ಟ್ ಬಂತು ನಿಮಗೆ. ಸೊ ಈಗ ಯಾವೆಲ್ಲ ಪ್ರಕಾರವನ್ನ ಕಲಿತಾ ಇದ್ದೀರಾ ನೀವು? ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಮತ್ತೆ ಸುಗಮ ಸಂಗೀತ. ಓಕೆ, ಸೋ ನೈಸ್. ಯಾರ ಹತ್ರ ಕಲಿತಾ ಇದ್ದೀರಾ? ಹಿಂದೂಸ್ತಾನಿ ಶ್ರೀಯುತ ಮಹದೇಶ್ವರ್ ಭಾಗವತ್ ಅವರ ಹತ್ರ. ಸುಗಮ ಸಂಗೀತ ಮೊದಲು ಶ್ರೀಮತಿ ಜಯಶ್ರೀ ಅರವಿಂದ ಅವರ ಹತ್ರ ಕಲಿತಿದ್ದೆ. ಈಗ ಡಾಕ್ಟರ್ ಕಿರಣ್ ಕುಮಾರ್ ದಾನಸರಿ ಹಾಗೂ ಲಕ್ಷ್ಮೀ ಅವರ ಹತ್ರ ಕಲಿತಿದ್ದೆ. ಓಕೆ, ಸೋ ನೈಸ್. ಭೂಮಿಕಾ ಅವರೀಗ ನಿಮ್ಮ ಸಂಗೀತ ಎಲ್ಲೆಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಅಂತ ಕೇಳ್ಬಿಟ್ಟು ನಾವೀಗ
ಈಗ ಯಾವ್ದಾದ್ರು ಒಂದು ಹಾಡನ್ನ ಹಾಕ್ತೀರ ನೀವು? ನನ್ಗೆ ಅಮ್ಮ ಅಂದ್ರೆ ಇಷ್ಟ, ಸೊ ಅವರಿಗಾಗಿ ನಮ್ದ ಅಮ್ಮನ ಹಾಡು. ಓಕೆ, ಸೊ ಸ್ವೀಟ್. ಎಷ್ಟು ಕಷ್ಟವ ಅಚಾನಕ್ ಆಗಿ ನಮ್ಗೆ ಲಾಕ್ಡೌನ್ ಬಂತು, ಸೊ ಆ ಲಾಕ್ಡೌನ್ ಟೈಮಲ್ಲಿ ಏನೆಲ್ಲ ಮಾಡಿದ್ರಿ ನೀವು? ಏನಾದ್ರೂ ಸ್ಪೆಷಲ್ ಆಕ್ಟಿವಿಟೀಸ್ ಪಾರ್ಟಿಸಿಪೇಟ್ ಮಾಡಿದ್ರಾ? ಆನ್ಲೈನ್ ಕ್ಲಾಸ್ ಇತ್ತು, ಅದರಲ್ಲಿ ನಮ್ಗೆ ಟಾಸ್ಕ್ ಎಲ್ಲ ಕೊಡ್ತಿದ್ರು, ಒಂದು ಮೂವಿ ಕೂಡ ಮಾಡಿದ್ರು. ಓಕೆ, ಸೊ ನೈಸ್. ಮತ್ತೆ ಆರ್ಕೆಸ್ಟ್ರಾ ತರ ಹಾಗೆಲ್ಲ ಮಾಡಿ ಒಂದು ಪ್ರೋಗ್ರಾಮ್ ತರನೇ ಫೀಲ್ ಇತ್ತು. ಓಕೆ, ಸೊ ಲಾಕ್ಡೌನ್ ಇದ್ರೂ ಕೂಡ ನಿಮ್ಗೆ ಏನು ಡಿಫ್ರೆನ್ಸ್ ಗೊತ್ತಾಗಲಿಲ್ಲ ಅಷ್ಟೊಂದು? ದಟ್ಸ್ ಸೋ ನೈಸ್. ಸೊ ಈ ಆನ್ಲೈನ್ ಕ್ಲಾಸ್ ಅಲ್ಲದೆ ಬೇರೆ ಏನೇನು ಆಕ್ಟಿವಿಟೀಸ್ ಮಾಡಿದ್ರಿ ರಜೆಯಲ್ಲಿ? ಮನೇಲೆಲ್ಲ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ? ಮನೇಲಿ ಹೀಗೆ ಸ್ಟೋರಿ ಬುಕ್ಸ್ ಓದೋದು, ಹಾಗೆ ಯಾವ್ದಾದ್ರು ಹಾಡು ಕೇಳ್ತಾ ಇರೋದು ಅಷ್ಟೇ. ಸೊ ಅದನ್ನೆಲ್ಲ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡಿ. ಸೊ ನೀವು ಹಿಂದೂಸ್ತಾನಿ ಸಂಗೀತವನ್ನು ಕಲಿತಿದ್ದೀರಾ ಅಂತ ಹೇಳಿದ್ರಿ, ಸೊ ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ ಹಿಂದೂಸ್ತಾನಿಯಿಂದ? ಮೂರ್ನಾಲ್ಕು ವರ್ಷ. ಓಕೆ, ದಟ್ಸ್ ಸೋ ನೈಸ್. ಸೊ ಈಗ ನಿಮ್ಮ ಒಂದು ಯಾವ್ದಾದ್ರು ಒಂದು ರಾಗ ಅಲಾಪ್ ಕೇಳ್ಬೇಕಂತ ಹೇಳಿ, ನನಗಂತೂ ತುಂಬಾ ಅನಿಸ್ತಾ ಉಂಟು. ಯಾವ್ದಾದ್ರು ರಾಗವನ್ನು ಹಾಡ್ತೀರಾ ಈಗ? ಯಾವ ರಾಗವನ್ನು ಹಾಡ್ತೀರಾ? ಸೋ ನೈಸ್. Yeah.
ಜಾಸ್ತಿ ಭಾವಗೀತೆಗಳು ಇಷ್ಟ ಮತ್ತೆ ಬೇರೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಡ್ತಾರೆ. ಎಷ್ಟು ಹಾಡುಗಳನ್ನ ಕಲ್ತಿದ್ದೀರಾ ಈಗ? ತುಂಬಾ ಹಾಡ್ತೀನಿ. ಲಾಕ್ಡೌನ್ ಹೆಲ್ಪ್ಫುಲ್ ಆಯ್ತಾ ಸಾಂಗ್ಸ್ ಕಲಿಯೋಕ್ಕೆ? ತುಂಬಾ ಹೆಲ್ಪ್ಫುಲ್ ಆಗಿದೆ. ಫೇವರೇಟ್ ಸಿಂಗರ್ ಯಾರು? ವಿಜಯಪ್ರಕಾಶ್. ಯಾಕೆ ಇಷ್ಟ ಆಗ್ತಾರೆ ಅವರು ಅಂದ್ರೆ ಅವರ ಸ್ಟೈಲ್ ಆಫ್ ಸಿಂಗಿಂಗ್ ನನಗೆ ತುಂಬಾ ಇಷ್ಟ. ಭಾವಗೀತೆ ಮತ್ತೆ ಬೇರೆ ಟೈಪ್ಸ್ ಹಾಡೆಲ್ಲ ತುಂಬಾ ಹಾಡ್ತಾರೆ. ಸೊ ಎಷ್ಟು ಗಂಟೆ ಪ್ರಾಕ್ಟೀಸ್ ಮಾಡ್ತೀರಾ ದಿನ? ಒನ್ ಅವರ್. ಹಿಂದೂಸ್ತಾನಿ ಮತ್ತೆ ಸುಗಮ ಸಂಗೀತ ಎರಡನ್ನೂ ಒಟ್ಟೊಟ್ಟಿಗೆ ಪ್ರಾಕ್ಟೀಸ್ ಮಾಡ್ತಾರೆ. ಸುಗಮ ಸಂಗೀತ ಕ್ಲಾಸಸ್ ಎಲ್ಲ ಹೇಗಾಗ್ತದೆ ಈಗ? ಈಗ ಅಷ್ಟಿಲ್ಲ, ನಮ್ಮ ಟೀಚರ್ ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ, ಸೊ ಅದನ್ನ ನೋಡಿ ಸ್ವಲ್ಪ ಕಲಿಯೋದು ಹಾಗೆ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಕಲಿಲಿಕ್ಕೆ ಯಾವುದೇ ಅಡ್ಡಿ ಆಗ್ತಾ ಇಲ್ಲ ನಿಮಗೆ ಲಾಕ್ಡೌನ್? ಈಗ ಯಾವ್ದಾದ್ರು ಒಂದು ಹಾಡನ್ನು ಹಾಡ್ತೀರಾ ಭೂಮಿಕಾ ಅವರೇ? ರೆಕ್ಕೆಯ ಕುದುರೆಯಿರಿ ಅಂತ. ಸೊ ಫಿಲ್ಮ್ ಸಾಂಗ್ ತುಂಬಾ ಇಷ್ಟನಾ ಸಾಂಗ್? ಓಕೆ, ಸೊ ನೈಸ್. ತುಂಬಾ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದ.
ನೀವು ಇಷ್ಟೆಲ್ಲ ಹಾಡ್ತೀರಾ, ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಸೊ ಇದಕ್ಕೆಲ್ಲ ಯಾರ ಸಪೋರ್ಟ್ ಇದೆ ನಿಮಗೆ? ಎಲ್ಲರ ಸಪೋರ್ಟ್ ಇದೆ, ಅಪ್ಪ ಅಮ್ಮ ಮತ್ತೆ ಮನೆಯಿಂದ ಎಲ್ಲ, ಸ್ಕೂಲಿಂದ ಕೂಡ ಟೀಚರ್ಸ್ ಹೆಚ್ ಮತ್ತೆ ಮ್ಯೂಸಿಕ್ ಟೀಚರ್ ಕೂಡ ಕಾಂಪಿಟೇಷನ್ಸ್ ಎಲ್ಲಾದ್ರೂ ಇದ್ರೆ ಎಲ್ಲ ಹೇಳ್ತಾರೆ, ತುಂಬಾ ಸಪೋರ್ಟ್. ಓಕೆ, ಸೊ ಎಲ್ಲರ ಕಡೆಯಿಂದ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಸಿಗ್ತಾ ಇದೆ. ಹೌದು, ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಟ್ಯಾಲೆಂಟ್ ಇದ್ದು ನಮಗೆ ಸಪೋರ್ಟ್ ಸಿಗದೇ ಇದ್ರೆ ನಮ್ಮ ಟ್ಯಾಲೆಂಟ್ ಅಲ್ಲಿ ಅಡಗಿ ಹೋಗ್ತದೆ. ಸೊ ನಿಮ್ಮ ಪೇರೆಂಟ್ಸ್ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ, ತುಂಬಾ ಸಂತೋಷ ಈ ವಿಷಯಕ್ಕೆ. ಇಷ್ಟು ವರ್ಷದ ನಿಮ್ಮ ಸಂಗೀತದ ಜರ್ನಿಯಲ್ಲಿ ಸ್ಟೇಜ್ ಪ್ರೋಗ್ರಾಮ್ಸ್ ಏನಾದ್ರೂ ಕೊಡ್ತಾ ಇದ್ದೀರಾ ನೀವು? ತುಂಬಾ ಕೊಡ್ಲಿಲ್ಲ, ಒಂದೆರಡು ಕಡೆ ಕೊಟ್ಟಿದ್ದೀನಿ. ಓಕೆ, ಸೊ ಈಗಷ್ಟೇ ನೀವು ಈ ಸಂಗೀತದ ಸಾಧನೆ ಹಾದಿಯಲ್ಲಿ ಬರ್ತಾ ಇದ್ದೀರಾ. ಸೊ ನೆನಪಲ್ಲಿ ಇರುವಂತಹ ಯಾವ್ದಾದ್ರು ಒಂದು ಕಾರ್ಯಕ್ರಮ ಇದೆಯಾ ನಿಮ್ಗೆ? SDM ಕಾಲೇಜಲ್ಲಿ ಒಂದು ರಾಗತರಂಗದ ವತಿಯಿಂದ ಒಂದು ಪ್ರೋಗ್ರಾಮ್ ಕೊಡ್ಲಿಕ್ಕಿತ್ತು, ಸೊ ಅದೊಂದು ಮರೆಯಲಾಗದ ನೆನಪು. ಮತ್ತೆ ಕರ್ನಾಟಕ ದರ್ಶನಕ್ಕೆ ಹೋಗಿದ್ವಿ ನಾವು, ಅಲ್ಲಿ ನನ್ನ ಟ್ಯಾಲೆಂಟ್ ತೋರಿಸ್ಲಿಕ್ಕೆ ವೇದಿಕೆ ಸ್ವಲ್ಪ ಸಿಕ್ಕಿತ್ತು. ಮತ್ತೆ ಈ ಗಾನಸಿರಿ ವೇದಿಕೆ ಕೂಡ, ನಾನು ಹೀಗೆ ಇಂಟರ್ವ್ಯೂ ಕೊಡ್ತೇನೆ ಅಂತ ಏನು ಅನ್ಕೊಂಡಿರ್ಲಿಲ್ಲ, ಸೊ ಇದು ಕೂಡ ಒಂದು ಮರೆಯಲಾಗದ ನೆನಪ. ಬಹಳ ಸಂತೋಷ. ಈಗ ಯಾವ್ದಾದ್ರು ಒಂದು ಗೀತೆಯನ್ನು ಹಾಕ್ತೀರಾ ನೀವು? ಅಪರಾಧಿ ಹಾಡಿದಂತ ಬಹಳ ಅದ್ಭುತವಾದಂತ ಗೀತೆ ಅದು. ನಿಮ್ಮ ಸುಮಾರು ಹಾಡುಗಳನ್ನ ಕೇಳಿದ್ವಿ ನಾವು, ಇಷ್ಟೊತ್ತು ಸುಮಾರು ಹೊತ್ತು ಮಾತಾಡಿದ್ವಿ ನಾವು. ನೀವು ಹಾಬೀಸ್ ಹೇಳ್ಬೇಕಿದ್ರೆ ನೀವು ಸ್ಪೀಚ್ ಅನ್ನು ಕೂಡ ಮಾಡ್ತೀರಿ ಅಂತ ಹೇಳಿದ್ರೆ, ಸೊ ನಾನೀಗ ನಿಮ್ಗೆ ಈ ಸ್ಟೇಜ್ ಅಲ್ಲಿ ಒಂದು ಟಾಸ್ಕ್ ಕೊಡ್ಲ. ಸೊ ಟಾಸ್ಕ್ ಏನಂತ ಹೇಳಿದ್ರೆ, ಯಾವ್ದಾದ್ರು ವಿಷಯದ ಕುರಿತಾಗಿ ಸ್ಪೀಚ್ ಅನ್ನ ಮಾಡ್ಬೇಕು, ಅದೇ ವಿಷಯಕ್ಕೆ ಸಂಬಂಧಿತವಾಗಿ ಒಂದು ಹಾಡನ್ನ ಕೂಡ ಹಾಡ್ಬೇಕು. ಯಾವ ವಿಷಯದ ಬಗ್ಗೆ ಹಾಡಾಡ್ತೀರಾ, ಸ್ಪೀಚ್ ಅನ್ನ ಮಾಡ್ತೀರಾ? ನನ್ನ ಕನಸಿನ ಭಾರತದ ಬಗ್ಗೆ ಸ್ಪೀಚ್ ಮಾಡ್ತೇನೆ, ಮತ್ತೆ ದೇಶಕ್ಕೆ ಸಂಬಂಧಪಟ್ಟ. ಓಕೆ, ಸೋ ರಿಲೆವೆಂಟ್. ಈಗ ನಮ್ಮ ದೇಶ ನಮ್ಗೆ ಅನ್ನ ನೀಡುವಂತಹ ತಾಯಿ, ಸೊ ದೇಶದ ಬಗ್ಗೆ ಒಂದು ಸ್ಪೀಚ್, ಅದೇ ರೀತಿ ಒಂದು ಹಾಡನ್ನ, ದೇಶಭಕ್ತಿ ಗೀತೆಯನ್ನು ಕೂಡ ಹಾಡ್ತಾ ಇದ್ರು, ಬಹಳ ಒಳ್ಳೆಯ ವಿಷಯ. ವಾಹ್, ಕಲ್ಪನೆ ಅದೆಷ್ಟು ಅದ್ಭುತ. ಪ್ರತಿಯೊಬ್ಬ ಭಾರತೀಯನು ಹೊಂದಬೇಕಾದ ಕನಸು
ಅದು ಭಾರತದ ಭವಿತವ್ಯದ ಕನಸು. ಭಾರತ ಕೇವಲ ದೇಶವಲ್ಲ, ಅದು ಭೂಕೈಲಾಸ. ಭಾರತೀಯ ಬರೇ ಪ್ರಜೆಯೂ ಅಲ್ಲ. ನಾವು ಕನಸುಗಳನ್ನು ಕಾಣಬೇಕು. ಆ ಕನಸುಗಳನ್ನು ನನಸಾಗಿಸುವ ಹಾದಿಯಲ್ಲಿ ನಮ್ಮ ಪ್ರಯತ್ನವಂತೂ ಇರಲೇಬೇಕು. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಕೆಲಸವಂತೂ ನಮಗಿಲ್ಲ. ಆದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಪ್ರಾಣ ಕೊಟ್ಟ ಮಹಾತ್ಮರ ಕನಸನ್ನು ನನಸಾಗಿಸುವ ಹೊಣೆ ಪ್ರತಿಯೊಬ್ಬ ಭಾರತೀಯನ ಮೇಲೂ ಇದೆ. ದೇಶ ಸೇವೆಯೇ ತನ್ನ ಜೀವಾಳವಾಗಿದ್ದ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಹೇಳಿದಂತೆ, ನಾವು ಕನಸುಗಳನ್ನು ಕಾಣಲು ಹಣ ಕೊಡಬೇಕಾಗಿಲ್ಲ, ದೊಡ್ಡ ದೊಡ್ಡ ಕನಸುಗಳನ್ನೇ ಕಾಣಬಹುದು. ನನ್ನ ಕನಸಿನ ಭಾರತ ಹೇಗಿರಬೇಕೆಂದರೆ, ಪಾಶ್ಚಿಮಾತ್ಯ ದೇಶಗಳಲ್ಲಿರುವ ಹಾಗೆ ದೊಡ್ಡ ದೊಡ್ಡ ಕಟ್ಟಡಗಳು, ವಿಶಾಲವಾದ ಕಾಂಕ್ರೀಟ್ ರಸ್ತೆಗಳು, ಸ್ಮಾರ್ಟ್ ಸಿಟಿಗಳು ಅಲ್ಲ. ಬದಲಾಗಿ ನಮ್ಮ ತಾಯಿಯ ಮಡಿಲಲ್ಲಿಯೇ ಸಿಗುವ ಸುಖ, ಶಾಂತಿ, ನೆಮ್ಮದಿ, ಸಂತೋಷ ಇವೆಲ್ಲವೂ ನನ್ನ ತಾಯಿ ಭಾರತಾಂಬೆಯ ಮಡಿಲಲ್ಲಿ ಸಿಗಬೇಕು. ಇದು ನನ್ನ ಭಾರತ. ಜಾತಿ ಜಾತಿಗಳ ನಡುವೆ, ಧರ್ಮ ಧರ್ಮಗಳ ನಡುವೆ ಸಾಮರಸ್ಯ ಮೂಡಿಸಿ ರಾಷ್ಟ್ರಕವಿ ಕುವೆಂಪುರವರು ಹೇಳಿದಂತೆ, ಸರ್ವ ಜನಾಂಗದ ಶಾಂತಿಯ ತೋಟವಾಗಬೇಕು ನನ್ನ ಭಾರತ. ಅದು ನನ್ನ ಶ್ರೇಷ್ಠ ಭಾರತ. ಅತ್ಯಾಚಾರ, ಅನಾಚಾರ, ನಿರುದ್ಯೋಗ ಇವೆಲ್ಲವೂ ತೊಲಗಿ ಎಲ್ಲರೂ ಉದ್ಯೋಗಸ್ಥರಾಗಬೇಕು. ಅದು ನನ್ನ ಶ್ರೀಮಂತ ಭಾರತ. ನನ್ನ ನೆಲ, ನನ್ನ ಜನ, ನನ್ನ ದೇಶ ಎಂಬ ಸ್ವಾಭಿಮಾನ ಪ್ರತಿಯೊಬ್ಬರಲ್ಲೂ ಮೂಡಬೇಕು. ಅನೇಕ ಮಹಾನ್ ಜನರನ್ನು ಕಂಡ ಭೂಮಿ ಇದು. ಅಂತಹವರ ಒಂದು ಛಾಯೆ ನನ್ನ ಯುವಕರಲ್ಲಿ ಮೂಡಬೇಕು. ನನ್ನ ದೇಶದಲ್ಲಿ ಮಾನದಂಡ ಕೇವಲ ಪ್ರತಿಭೆ. ಸರ್ಕಾರದಿಂದ ಯಾವುದೇ ಭಾಗ್ಯಗಳಿಲ್ಲ, ಹಾಗೂ ಯಾವುದೇ ಭಾಗ್ಯಗಳ ಅಗತ್ಯವೂ ನನ್ನ ದೇಶದ ಪ್ರಜೆಗಿಲ್ಲ. ಹೆಣ್ಣೊಬ್ಬಳು ನಡು ರಸ್ತೆಯಲ್ಲಿ ಮಧ್ಯರಾತ್ರಿ ನಡೆಯುವ ಪರಿಸ್ಥಿತಿ ಇದ್ದರೂ ತನ್ನ ಮಿತಿಯನ್ನು ಅರಿತು ನಡೆಯುವ ಭಾರತೀಯ ನಾರಿ. ಅತ್ಯಾಚಾರ, ಅನಾಚಾರ, ನಿರುದ್ಯೋಗ ಇವೆಲ್ಲವೂ ತೊಲಗಿ ಎಲ್ಲರೂ ಉದ್ಯೋಗಸ್ಥರಾಗಬೇಕು. ಅದು ನನ್ನ ಶ್ರೀಮಂತ ಭಾರತ. ನನ್ನ ನೆಲ, ನನ್ನ ಜನ, ನನ್ನ ದೇಶ ಎಂಬ ಸ್ವಾಭಿಮಾನ ಪ್ರತಿಯೊಬ್ಬರಲ್ಲೂ ಮೂಡಬೇಕು. ಅನೇಕ ಮಹಾನ್ ಜನರನ್ನು ಕಂಡ ಭೂಮಿ ಇದು. ಅಂತಹವರ ಒಂದು ಛಾಯೆ ನನ್ನ ಯುವಕರಲ್ಲಿ ಮೂಡಬೇಕು. ನನ್ನ ದೇಶದಲ್ಲಿ ಮಾನದಂಡ ಕೇವಲ ಪ್ರತಿಭೆ. ಸರ್ಕಾರದಿಂದ ಯಾವುದೇ ಭಾಗ್ಯಗಳಿಲ್ಲ, ಹಾಗೂ ಯಾವುದೇ ಭಾಗ್ಯಗಳ ಅಗತ್ಯವೂ ನನ್ನ ದೇಶದ ಪ್ರಜೆಗಿಲ್ಲ. ಹೆಣ್ಣೊಬ್ಬಳು ನಡು ರಸ್ತೆಯಲ್ಲಿ ಮಧ್ಯರಾತ್ರಿ ನಡೆಯುವ ಪರಿಸ್ಥಿತಿ ಇದ್ದರೂ ತನ್ನ ಮಿತಿಯನ್ನು ಅರಿತು ನಡೆಯುವ ಭಾರತೀಯ ನಾರಿ. ಇನ್ನು ಸ್ವಚ್ಛತೆಯ ವಿಚಾರಕ್ಕೆ ಬಂದರೆ, ಅಂತರಂಗದಲ್ಲಿ ಇಷ್ಟೊಂದು ಶುದ್ಧ ಮನಸ್ಸಿರೋ ಪ್ರಜೆಗಳನ್ನು ಪಡೆದ ನನ್ನ ತಾಯಿ ಭಾರತಾಂಬೆಯ ಸ್ವಚ್ಛತೆಯ ಬಗ್ಗೆ ಚಿಂತಿಸಬೇಕೇ? ಖಂಡಿತವಾಗಿಯೂ ಇಲ್ಲ. ಇವೆಲ್ಲವನ್ನು ಕೇಳಲು, ನೋಡಲು ಎಷ್ಟೊಂದು ಚೆನ್ನಾಗಿದೆ ಅಲ್ಲವೇ? ಇದು ವಾಸ್ತವದಲ್ಲಿ ಸಾಧ್ಯವಿಲ್ಲ ಎಂಬ ಭಯವಲ್ಲವೇ? ಖಂಡಿತವಾಗಿಯೂ ಇಲ್ಲ. ಇವೆಲ್ಲವೂ ನಮ್ಮಿಂದಲೇ ಸಾಧ್ಯವಾಗುವುದು. ಆದ್ದರಿಂದಲೇ ನನ್ನ ಕನಸಿನ ಭಾರತದ ಕನಸನ್ನು ನಾನು ಒಂದು ಮನೆಯಿಂದ ಆರಂಭಿಸಿದ್ದು. ಮನೆಯಿಂದ ಮನುಷ್ಯ, ಮನುಷ್ಯನಿಂದ ಸಮಾಜ, ಜಿಲ್ಲೆ, ರಾಜ್ಯ ಹಾಗೂ ದೇಶ ಇವೆಲ್ಲವೂ ಖಂಡಿತವಾಗಿಯೂ ಸಾಧ್ಯವಾಗುತ್ತದೆ. ಇದು ನನ್ನ ಭಾರತ, ನನ್ನ ಕನಸಿನ ಭಾರತ, ಹಾಗೂ ವಿಶ್ವಕ್ಕೆ ಗುರುವಾದ ನನ್ನ ಭಾರತ. ಧನ್ಯವಾದಗಳು. ಸೃಷ್ಟಿಯ
ಮಾತಾಡಿದಂತ ವಿಷಯಗಳು ಭಾರಿ ಇಷ್ಟ ಆಯ್ತು ನನಗೆ. ನಮ್ಮ ದೇಶ ಅಂತ ಹೇಳಿದ್ರೆ ನಮ್ಮ ತಾಯಿ, ಭಾರತಾಂಬೆ ನಮ್ಮ ತಾಯಿ. ನಾವು ದೇಶದಲ್ಲಿ ಇರುವಾಗ ತಾಯಿಯ ಮಡಿಲಲ್ಲಿ ಯಾವ ತರ ನಾವು ಇರುವಾಗ ಒಂದು ಆರಾಮ ಸಿಗ್ತದೆ ನಮ್ಗೆ, ಅದೇ ರೀತಿ ಇರಬೇಕು ಅನ್ನೋಂತ ಒಂದು ಮಾತನ್ನ ಹೇಳಿದ್ರಿ ನೀವು, ತುಂಬಾ ಇಷ್ಟ ಆಯ್ತು ನಂಗೆ ಆ ಮಾತು. ಥ್ಯಾಂಕ್ ಯು ಸೋ ಮಚ್. ಭೂಮಿಕಾ ಅವರೇ, ನೀವು ಹಿಂದೂಸ್ತಾನಿ ಸಂಗೀತ ಕಲಿತಾ ಇದ್ದೀರಾ, ಈಗ ಹಿಂದೂಸ್ತಾನಿ ರಾಗವನ್ನು ಆಲಾಪಗಳು ಒಂದು ಮಾಡಿ ತೋರಿಸಿದ್ರಿ ನೀವು. ಸೊ ಈಗ ಸುಗಮ ಸಂಗೀತ ಮತ್ತೆ ಹಿಂದೂಸ್ತಾನಿ ಸಂಗೀತವನ್ನು ನಾವು ಒಟ್ಟಿಗೆ ತರೋದಿದ್ರೆ ಗಜಲ್ ತುಂಬಾ ಪಾಪ್ಯುಲರ್ ಇದೆ ಈಗ. ಸೊ ಗಜಲ್ ಸಾಂಗ್ಸ್ ಅನ್ನ ಯಾವ್ದಾದ್ರು ಹಾಡ್ತೀರಾ ನೀವು? ಜಗಜಿತ್ ಸಿಂಗ್ ಅವರೊಂದು ಸಾಂಗ್ ಹಾಡಿದ್ದಾರೆ ಗಜಲ್, ತುಂಬೋದೇ ಖಯಾಲ ಅಂತ, ಅದು ನನಗೆ ತುಂಬಾ ಇಷ್ಟ. ಸೊ ಅದನ್ನ ಹಾಡ್ತಾ ಇದ್ದೀನಿ. ರಾಜಸ್ಥಾನಿ ಶೈಲಿಯಲ್ಲಿ ಈಗ ನೀವು ಮಾಡ್ತೀರಿ. ಮೇರಾ
ಅವ್ರು ಎಷ್ಟು ಚೆನ್ನಾಗಿ ಹಾಡಿದ್ರಿ, ನೀವು ಅಷ್ಟೇ ಚೆನ್ನಾಗಿ ಡಾನ್ಸ್ ಅನ್ನ ಕೂಡ ಮಾಡಿದ್ರಿ. ಇದನ್ನೆಲ್ಲ ನೋಡುವಾಗ ನೀವು ತುಂಬಾ ಟ್ಯಾಲೆಂಟೆಡ್ ಇದ್ದೀರಾ ಅಂತ ಗೊತ್ತಾಗ್ತಿದೆ ಇದ್ರಲ್ಲಿ. ಸೊ ಮುಂದೆ ಏನಾಗ್ಬೇಕಂತಿದ್ದೀರಾ? ಸದ್ಯಕ್ಕೆ ಈಗ ಓದಿನ ಕಡೆ ಗಮನ ಕೊಡೋದು, ಮತ್ತೆ ಟೆಂತ್ ಆದ್ಮೇಲೆ ಏನ್ ಮಾಡ್ತೇನೆ ಅಂತ ಯೋಚನೆ ಮಾಡಿ ಸಂಗೀತ ಮತ್ತೆ ಓದಿನೊಟ್ಟಿಗೆ ಸಂಗೀತ ಮುಂದುವರಿಸಬೇಕಂತ ಇದೆ. ತುಂಬಾ ಖುಷಿ ಆಯ್ತು ಭೂಮಿಕಾ ಅವರೇ. ಪ್ರೊಫೆಷನಲ್ ಸಿಂಗಿಂಗಿಗೆ ಹೋಗುವ ಯಾವ್ದಾದ್ರು ಪ್ಲಾನ್ಸ್ ಇದೆಯಾ ನಿಮ್ದು? ತಂದೆ ತಾಯಿ ಮತ್ತು ಗುರುಗಳ ಆಶೀರ್ವಾದದಿಂದ ನನ್ನ ಈ ಸಂಗೀತದಲ್ಲಿ ಏನಾದರೂ ಇಂಪ್ರೂವ್ಮೆಂಟಿಗೆ ಮುಂದುವರಿತಾ ಇದ್ರೆ ಅದನ್ನು ಕೂಡ ಪ್ರೊಫೆಷನಲ್ ಆಗಿ ತಗೊಳ್ಬೇಕಂತ ಇದೆ. ಒಳ್ಳೇದಾಗ್ಲಿ ಭೂಮಿಕಾ. ನಿಮಗೆ ಹೇಗನ್ಸ್ತು ಈ ಕಾರ್ಯಕ್ರಮಕ್ಕೆ ಬಂದು? ಇಷ್ಟೊತ್ತು ತುಂಬಾ ಮಾತಾಡಿದ್ವಿ, ನಿಮ್ಮ ಹಾಡುಗಳನ್ನ ಕೇಳಿದ್ವಿ, ಸ್ಪೀಚ್ ಅನ್ನ ಕೇಳಿದ್ವಿ, ಡಾನ್ಸ್ ಅನ್ನ ನೋಡಿದ್ವಿ. ಈ ಕಾರ್ಯಕ್ರಮಕ್ಕೆ ಬಂದು ಹೇಗನ್ಸ್ತು ನಿಮಗೆ? ನನಗೆ ತುಂಬಾ ಖುಷಿ ಆಯ್ತು. ನನ್ನ ಸಾಧನೆಗೆ ಬೆನ್ನೆಲುಬಾಗಿರುವ ನನ್ನ ತಂದೆ ತಾಯಿ ಮತ್ತೆ ಎಲ್ಲ ಗುರುಗಳಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇಂತಹ ಅವಕಾಶ ಕೊಟ್ಟಂತಹ ಗಾನಶ್ರೀ ಸ್ವರವಾಹಿನಿಗೂ ಕೂಡ ಧನ್ಯವಾದ. ಮತ್ತೆ ನನ್ನೊಂದಿಗೆ ಇಷ್ಟೊತ್ತು ಮಾತಾಡಿದಕ್ಕೆ ನಿಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನಮಗೂ ತುಂಬಾ ಖುಷಿ ಆಯ್ತು ನಿಮ್ಮನ್ನ ಈ ಪ್ರೋಗ್ರಾಮಿಗೆ ಕರ್ಕೊಂಡದ್ದು. ಸೊ ನಿಮ್ಮ ಈ ಸಾಧನೆ ಆದಿ ಇದೇ ತರ ಮುಂದುವರಿಲಿ ಅಂತ ಹೇಳಿ ನಮ್ಮ ಪ್ರೋಗ್ರಾಮಿನ ಪರವಾಗಿ ನಿಮ್ಗೆ ಶುಭವನ್ನ ಹಾರೈಸ್ತಾ ಇದ್ದೇವೆ. ನಮ್ಮ ಈ ಒಂದು ಕಾರ್ಯಕ್ರಮದ ಸವಿನೆನಪಿಗೋಸ್ಕರ ನಿಮ್ಗೆ ಈ ಒಂದು ಕಾಫಿ ಮಗ್ ಅನ್ನ ನಾವು ಗಿಫ್ಟ್ ಮಾಡ್ತಾ ಇದ್ದೇವೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಬೆಳೆಯುವಂತಹ ಒಂದು ಅದ್ಭುತವಾದಂತಹ ಗಾಯನ ಪ್ರತಿಭೆ ಭೂಮಿಕಾ ಹೆಗ್ಡೆಯವರ ಜೊತೆ ನಮ್ಮ ಈ ಕಾರ್ಯಕ್ರಮ ನಡೀತು. ನನ್ನಂತೂ ಇವ್ರ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ನಿಮಗೂ ಖಂಡಿತವಾಗಿ ಈ ಕಾರ್ಯಕ್ರಮ ಇಷ್ಟ ಆಗಿರ್ತದೆ ಅನ್ನುವಂತಹ ಭಾವನೆ ನಮ್ಮದು. ನಿಮ್ಮ ಅಭಿಪ್ರಾಯಗಳನ್ನೆಲ್ಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಮುಂದೆ ಇದೇ ತರ ಇನ್ನೂ ಹಲವಾರು ಅನೇಕ ಪ್ರತಿಭೆಗಳೊಂದಿಗೆ ನಿಮ್ಮ ಮುಂದೆ ನಾವು ಬರ್ಲಿಕ್ಕಿದ್ದೇವೆ. ಅಲ್ಲಿವರೆಗೂ ನಮಸ್ಕಾರ.